ಪ್ರತಿ ಅಪ್ಪ ಮಗನ ಮಧ್ಯೆ ಒಂದು ರೀತಿಯ ಘರ್ಷಣೆ ಇರೋದು ಅಗತ್ಯನ? ಮನೆಯಲ್ಲಿ ಈ ದೊಡ್ಡ ಮನುಷ್ಯನೇ ಆವರಿಸಿಕೊಂಡಿದ್ದಾನೆ, ಅವನು ಅಂದ್ಕೋತಾನೆ ಇದು ನನ್ನ ಮನೆ, ಇವನು ಯಾರು ಅಂತ. ಇದಾಗತ್ತೆ, ಸ್ವಲ್ಪ ಘರ್ಷಣೆ ಇರುತ್ತೆ, ಚಿಕ್ಕದು ಹೊರ ನಡೆಯುತ್ತೆ ಅಥವಾ ದೊಡ್ಡದು ಹೊರ ನಡೆಯುತ್ತೆ, ಹೆಂಗಸರ ಮಧ್ಯನೂ ಆಗುತ್ತೆ ಬೇರೆ ರೀತಿಯಲ್ಲಿ. ಆದರೆ ಅವರು ಘರ್ಷಣೆಗಳನ್ನು ಮರೆಮಾಚುತ್ತಾರೆ ತಮ್ಮದೇ ಆದ ರೀತಿಯಲ್ಲಿ. ಕುಟುಂಬದ ಬಗ್ಗೆ ಮಾತಾಡುವಾಗ ಒಂದು ವಿಷಯ ಯಾವಾಗಲೂ ಕುತೂಹಲ ಮೂಡಿಸುತ್ತೆ. ನಾನದಕ್ಕೆ ನಿಮ್ಮಂತಹ ವ್ಯಕ್ತಿಯಿಂದ ಉತ್ತರವನ್ನು ಬಯಸ್ತೀನಿ. ನಾನು ಪ್ರಶ್ನಿಸ್ಕೊಳ್ತಾ ಇರ್ತೀನಿ, ಯಾಕೆ ಯಾವಾಗಲೂ ಅಪ್ಪ ಮಗನ ಮಧ್ಯೆ ಅಂತರ ಇರುತ್ತೆ, ಆ ಸಂಬಂಧದಲ್ಲಿ ಯಾಕೆ ಯಾವಾಗಲೂ ಒಂದು ಘರ್ಷಣೆ ಇರುತ್ತೆ? ಇಲ್ಲಿರೋ ಜನರಿಗೆ ಕೂಡ ಅನುಭವಕ್ಕೆ ಬಂದಿರಬಹುದು, ತಮ್ಮ ಮನೆಯಲ್ಲಿ ಹತ್ತಿರದ ವಾತಾವರಣದಲ್ಲಿ ಅದನ್ನು ನೋಡಿರಬಹುದು. ಆ ಅಂತರ ಎಲ್ಲಿಂದ ಶುರು ಆಗಿರಬಹುದು? Because every generation makes the same mistake, which means they're not learning at all. ಯಾಕಂದ್ರೆ ಎಲ್ಲ ಪೀಳಿಗೆನು ಅದೇ ತಪ್ಪನ್ನ ಮಾಡ್ತೀವಿ, ಅಂದ್ರೆ ಅವರೇನು ಕಲಿತಿಲ್ಲ. ನಾವು ಕುಟುಂಬ ಅಂದಾಗ ಇಟಲಿಯಲ್ಲಿ ಫ್ಯಾಮಿಲಿ ಅಂದ್ರೆ ಅಪರಾಧ ಅಂತ. ಅಪರಾಧ? ಹೌದು, ಮಾಫಿಯಾಗೆ ಫ್ಯಾಮಿಲಿ ಅಂತಿದ್ರು. ಫ್ಯಾಮಿಲಿ, ಹೌದು, ಒಂದು ರೀತಿಯಲ್ಲಿ ಅದು ಅಪರಾಧ. ಸಮಾಜನ ರಚಿಸೋದ್ರಲ್ಲಿ ಇದು ಅತ್ಯಂತ ಪ್ರಾಥಮಿಕ ವ್ಯವಸ್ಥೆ. ಹಾಗಂತ ಆ ಹಂತದಲ್ಲೇ ಇರಬೇಕು ಅಂತಲ್ಲ, ಯಾಕಂದ್ರೆ ಇದು ನಾವು ಹೊಂದಿರೋ ಬಯೋಲಾಜಿಕಲ್ ಐಡೆಂಟಿಟಿ, ಜೈವಿಕವಾಗಿ ಬಂದಿದೆ, ಅದನ್ನು ನಿರಾಕರಿಸೋಕ್ಕಾಗಲ್ಲ. ಖಂಡಿತವಾಗಿ ಇದು ಒಂದು ರೀತಿಯಲ್ಲಿ ಕೊನೆ ಪಕ್ಷ ಒಂದು ಮಟ್ಟಕ್ಕೆ ನಮ್ಮ ತಂದೆ ತಾಯಿ ಕೊಟ್ಟಿದ್ದು ಕೊನೆ ಪಕ್ಷ ಒಂದು ಭಾಗ. ಇವತ್ತಿದು ಹೇಗಿದೆ, ಹೇಗೆ ಕಾಣಿಸುತ್ತೆ ಅನ್ನೋದು ಮೂಲಭೂತವಾಗಿ ಅವರಿಂದ. ಅವರಿಗೆ ಬೇರೆ ಯಾರೋ ಕೊಟ್ಟರು, ಅದು ಬೇರೆ ವಿಷಯ. ನಮಗೆ ನಮ್ಮ ಹೆತ್ತವರು ಕೊಟ್ಟರು. ಹಾಗಾಗಿ ಇದು ಬಯೋಲಾಜಿಕಲ್ ಐಡೆಂಟಿಟಿ. ಇಡೀ ಜೀವನದುದ್ದಕ್ಕೂ ನಿಮ್ಮನ್ನು ನೀವು ಈ ಬಯೋಲಾಜಿಕಲ್ ಐಡೆಂಟಿಟಿಗೆ ಸೀಮಿತವಾಗಿಸಿಕೊಳ್ಳೋದು ಒಂದು ಅಪರಾಧ. ಯಾಕಂದರೆ ಅದು ಅನೇಕ ಸಂಗತಿಗಳನ್ನು ಉಂಟು ಮಾಡುತ್ತೆ. ನಮ್ಮ ದೇಶ ತುಂಬನೇ ನರಳಾಡಿದೆ ದೀರ್ಘಕಾಲದಿಂದ. ಈಗ ನೀವು ಮಹಾಭಾರತ ವಿಡಿಯೋನ ರಿಲೀಸ್ ಮಾಡಿದ್ರಿ, ಇಡೀ ಮಹಾಭಾರತ ಒಂದು ಕುಟುಂಬದ ಸಮಸ್ಯೆ. ಇದು ಧೃತರಾಷ್ಟ್ರನ ಕಾಯಿಲೆ ಈಗಲೂ ನಮಗಿದೆ. ನನ್ನ ಮಗ ಅತ್ಯುತ್ತಮ ಯಾರೇನೇ ಹೇಳಲಿ, ಇವತ್ತು ಕೂಡ ನಾವು ಅದನ್ನೇ ನರಳುತ್ತಿದ್ದೀವಿ. ನನ್ನ ಮಗ ಅತ್ಯುತ್ತಮ, ಅವನೇ ರಾಜ ಆಗಬೇಕು ಏನಾದರೂ ಸರಿ. ಕೆಲವು ಮಕ್ಕಳು ಚೆನ್ನಾಗಿ ನಿರ್ವಹಿಸಲಿಲ್ಲ. ಕುಟುಂಬ ಅನ್ನೋದು ಹುಟ್ಟಿನಿಂದ ಬಂದ ಪ್ರಾಥಮಿಕ ಐಡೆಂಟಿಟಿ. ಮಗುವಾಗಿದ್ದಾಗ ಅದ್ಭುತ ಸಂಗತಿ, ಕುಟುಂಬದ ಸಹಕಾರವಿಲ್ಲದೆ ನೀವು ಇವತ್ತು ಏನಾಗಿದ್ದೀರಿ ಅದಾಗ್ತಿರಲಿಲ್ಲ, ಸರಿನಾ? ನಾನು ಕುಟುಂಬಕ್ಕೆ ಅತ್ಯಂತ ಗೌರವ ಮತ್ತು ಆಧಾರಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ಮನುಷ್ಯ ಹುಟ್ಟೋದು ಹೇಗಂದರೆ ಬೇರೆ ಜೀವಿಗಳ ಹಾಗೆ ತಾಯಿಯ ಗರ್ಭದಿಂದ ಹೊರಬಂದ ಕೂಡಲೇ ಎದ್ದು ನಿಂತು ಕಾರ್ಯಗತರಾಗೋಕೆ ಆಗೋಲ್ಲ. ಒಂದು ಮಗು ಬೆಳೆದು ದೊಡ್ಡವನಾಗೋಕೆ ಅಥವಾ ದೊಡ್ಡವಳಾಗೋಕೆ ದೀರ್ಘಕಾಲದ ಪೋಷಣೆ ಬೇಕು, ದೀರ್ಘಕಾಲ ಬೇಕು. ಅಲ್ಲಿಯ ತನಕ ಕುಟುಂಬದ ಪಾಲನೆ ಪೋಷಣೆ ಅತ್ಯಂತ ಅವಶ್ಯಕ, ಅದರ ಬಗ್ಗೆ ಪ್ರಶ್ನೆ ಇಲ್ಲ. ಆದರೆ ನೀವು ಆ ಗುರುತನ್ನು ಮೀರಿ ಹೋಗಬೇಕು. ಆದರೆ ಅನೇಕ ಜನರು ಅದರಿಂದ ಹೊರಗೆ ಬರೋದಿಲ್ಲ, ಅದರಿಂದಾಗಿ ನರಳುತ್ತಾರೆ. ಕೆಲವೊಮ್ಮೆ ನಿರ್ದಿಷ್ಟ ಸ್ಥಾನಗಳಲ್ಲಿ ಹುಟ್ಟಿ ಇಡೀ ದೇಶಾನೇ ನರಳೋ ಹಾಗೆ ಮಾಡುತ್ತಾರೆ. ನೀವು ಅದನ್ನು ಮೀರಿ ಬೆಳೀಬೇಕು. ಮಗುವಾಗಿದ್ದಾಗ ಮುಖ್ಯ, ಕುಟುಂಬದೊಂದಿಗೆ ಗುರುತಿಸಿಕೊಳ್ಳುತ್ತೀರಿ. ಆದರೆ ದೊಡ್ಡವರಾದ ಮೇಲೆ ಜೈವಿಕ ಗುರುತನ್ನು ಮೀರಿ ಬೆಳೀಬೇಕು, ಯಾಕಂದರೆ ಅದು ಅತ್ಯಂತ ಪ್ರಾಥಮಿಕ ಗುರುತು. ಅದನ್ನು ಮೀರಿ ಬೆಳೀಬೇಕು. ಈಗ ಹಾಗಿದ್ರೆ ಪ್ರತಿ ಅಪ್ಪ ಮಗನ ಮಧ್ಯೆ ಒಂದು ರೀತಿಯ ಘರ್ಷಣೆ ಇರೋದು ಅಗತ್ಯನ? ಇದು ಅಪ್ಪ ಮಗನ ಬಗ್ಗೆ ಅಲ್ಲ, ಇದು ಒಂದೇ ಮನೆಯಲ್ಲಿರೋ ಎರಡು ಗಂಡಸರ ಬಗ್ಗೆ. ನೀವು 8-10 ವರ್ಷದವರಿದ್ದಾಗ ಅಪ್ಪ ದೇವರಿದ್ದಾಗೆ, ಈ ಸಮಸ್ಯೆ ಶುರುವಾಗಿದ್ದು ನಿಮಗೆ 15-16 ಆದಾಗ, ನೀವು ಆ ಮನೆಯ ಗಂಡು, ಅದರಲ್ಲಿ ಜಾಗ ಇಲ್ಲ, ಈ ದೊಡ್ಡ ಮನುಷ್ಯನೇ ಆವರಿಸಿಕೊಂಡಿದ್ದಾನೆ, ಅವನು ಅಂದ್ಕೊಳ್ತಾನೆ ಇದು ನನ್ನ ಮನೆ, ಇವನು ಯಾರು ಅಂತ. ಅವರು ತಮ್ಮನ್ನು ಅಪ್ಪ ಮಗನಾಗಿ ಗುರುತಿಸಿಕೊಳ್ತಿಲ್ಲ,
ಯಾಕಂದ್ರೆ ಅಲ್ಲಿ ಅಪ್ಪ ಮಗ ಇಲ್ಲ, ಒಂದೇ ಮನೆಯಲ್ಲಿ ಇಬ್ಬರು ಗಂಡಸರು ಇದ್ದಾರೆ, ಹೆಚ್ಚು ಜಾಗ ಇಲ್ಲ. ಇದು ಮನುಷ್ಯರಲ್ಲಿ ಮಾತ್ರ ಅಲ್ಲ, ಎಲ್ಲ ಜೀವಿಗಳಲ್ಲೂ ಆಗುತ್ತೆ. ಆನೆ ಆಗಲಿ, ಎಮ್ಮೆ ಆಗಲಿ, ಯಾವುದೇ ಆಗಲಿ, ಎಲ್ಲ ಜೀವಿಗಳ ಜೀವನದಲ್ಲೂ ಇದಾಗುತ್ತೆ. ಸ್ವಲ್ಪ ಘರ್ಷಣೆ ಇರುತ್ತೆ, ಚಿಕ್ಕದು ಹೊರ ನಡೆಯುತ್ತೆ ಅಥವಾ ದೊಡ್ಡದು ಹೊರ ನಡೆಯುತ್ತೆ. ಇದು ಎಲ್ಲ ಕಡೆ ಆಗುತ್ತೆ, ಯಾಕಂದ್ರೆ ಇದು ಅಪ್ಪ ಮಗನ ಸಮಸ್ಯೆ ಅಲ್ಲ, ಇದು ಇಬ್ಬರು ಗಂಡಸರು ಒಂದೇ ಜಾಗದಲ್ಲಿ ಒಂದೇ ಮಹಿಳೆ ಜೊತೆ ಇರೋ ಸಮಸ್ಯೆ. ಒಬ್ಬನಿಗೆ ತಾಯಿ, ಒಬ್ಬನಿಗೆ ಹೆಂಡತಿ. ಇಬ್ರು ಗಂಡಸರು. ನಮ್ಮ ದೇಶದಲ್ಲಿರೋ ಈ ತಪ್ಪು ಅಭಿಪ್ರಾಯನ ನೀವು ನಿವಾರಿಸಿದ್ರಿ, ಯಾಕಂದ್ರೆ ಒಂದೇ ಮನೇಲಿರೋ ಎರಡು ಹೆಂಗಸರ ಮಧ್ಯೆ ಸಮಸ್ಯೆ ಅಂತಾರೆ. ಆದರೆ ನಿಮ್ಮ ಮಾತು ಒಪ್ತೀನಿ, ಇಬ್ರು ಗಂಡಸರು ಒಂದೇ ಮನೇಲಿದ್ದಾಗ ಹೀಗಾಗತ್ತೆ. ಇಲ್ಲ, ಹೆಂಗಸರ ಮಧ್ಯೆನೂ ಆಗತ್ತೆ, ಆದರೆ ಬೇರೆ ರೀತಿಯಲ್ಲಿ. ಆದರೆ ಅವರಿಗೆ ತಮ್ಮ ಘರ್ಷಣೆಗಳನ್ನು ಮರೆಮಾಚೋದು ಗೊತ್ತು, ಅವರು ಅದನ್ನು ತಮ್ಮದೇ ರೀತಿಯಲ್ಲಿ ಮಾಡ್ತಾರೆ. ಗಂಡಸರು ಅದನ್ನು ನೇರವಾಗಿ ಮಾಡ್ತಾರೆ, ಗುದ್ದಾಡೋದು ಗಂಡಸರ ರೀತಿ. ಹೆಂಗಸರದ್ದು ಬೇರೆ ರೀತಿ ಇದೆ, ಭಿನ್ನವಾಗಿ ಮಾಡ್ತಾರೆ, ಆದರೆ ಘರ್ಷಣೆ ಇರುತ್ತೆ.